ಚಿಕ್ಕದಾಗಿ ಭಾರತೀಯ ಜನತಾ ಪಾರ್ಟಿ ಏನು ಅಂಥೇಳಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟಿದ್ದದ್ದು ಕರ್ನಾಟಕದ ವಿಧಾನಸಭಾ ಚುನಾವಣೆ. ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಈ ಬಾರಿ ಚುನಾವಣೆಯಲ್ಲಿ ಅಭ್ಯರ್ಥಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿ ಸ್ಥಾನವನ್ನು ಕೊಟ್ಟಂಥ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ, ನಮ್ಮ ರಾಜ್ಯದ ಎಲ್ಲ ನಾಯಕರಿಗೆ ಹಾರ್ದಿಕವಾದಂಥ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಸ್ವಯಂಸೇವಕನಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಇವತ್ತು ಈ ಹಂತದಲ್ಲಿ ನಾನು ನಿಂತ್ಕೊಂಡಿದ್ದೇನೆ. ನನ್ನ ಬೆಳವಣಿಗೆಗೆ ಸಾಕಷ್ಟು ಹಿರಿಯರು ಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ಹಾಗಾಗಿ ಅವರೆಲ್ಲರೂ ನೆನಪಾಡ್ಕೊಳ್ತೇನೆ. ಇದು ಹಿಂದುತ್ವದ ನೆಲ. ಇದು ಈ ಹಿಂದುತ್ವದ ನೆಲವನ್ನು ಯಾವತ್ತೂ ಕೂಡ ಅಪವಿತ್ರ ಆಗಲಿಕ್ಕೆ ನಾವು ಬಿಡಬಾರ್ದು ಅಂತೇಳಿ ಯೋಚನೆಯನ್ನು ಮಾಡಿರುವಂಥ ಸಂಘಟನೆ ಕಾರ್ಯಕರ್ತರು ವೈಚಾರಿಕತೆ ನೆಲೆಗಟ್ಟನ್ನು ಭದ್ರ ಮಾಡಬೇಕು. ಹಿಂದುತ್ವ ಅಂತ ಹೇಳಿದ್ರೆ ಅದನ್ನು ಜೀವನ ಪದ್ಧತಿ. ಆ ಜೀವನ ಪದ್ಧತಿಯನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಬಿತ್ತುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಆ ಹಿನ್ನೆಲೆಯಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಿದಂಥವ್ರು. ಹಾಗಾಗಿ ಇದು ಶಿವಮೊಗ್ಗ, ಅದು ಹಿಂದುತ್ವದ ನೆಲವಾಗಿ, ಯಾಕೆಂದರೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದೊಂದು ಜೀವನ ಪದ್ಧತಿ, ಜೀವನ ಶೈಲಿ ಅಂತ ಮಾತನ್ನು. ಅದರ ಆಧಾರದ ಮೇಲೆ ಕಾರ್ಯವನ್ನು ಮಾಡ್ತಾ ಇರೋವಂಥವ್ರು. ಭಾರತದಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಹಿಂದೂಗಳು ಅಂತೇಳಿ ನಂಬಿಕೆ ಇಟ್ಟುಕೊಂಡು, ಯಾಕಂದರೆ ಅದೊಂದು ಜೀವನ ಪದ್ಧತಿ ಆಗಿರೋದ್ರಿಂದ, ಜೀವನ ಶೈಲಿ ಆಗಿರೋದ್ರಿಂದ ಎಲ್ಲರನ್ನೂ ಜೊತೆಗೆ ತೊಗೊಂಡೋಗಬೇಕು, ಅವ್ರ ಮೂಲಕ ಈ ದೇಶವನ್ನು ಕಟ್ಟಬೇಕು ಅಂತೇಳಿ ಎಲ್ಲರೂ ಯೋಚನೆ ಮಾಡಿರುವಂಥದ್ದು. ಹಾಗಾಗಿ ಈ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಶಕ್ತಿ ಕೊಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಶಿವಮೊಗ್ಗದೊಳಗಡೆ ಸನ್ಮಾನ ಈಶ್ವರಪ್ಪನವರು ನಮ್ಮನ್ನು ಬೆಳೆಸಿದ್ದಾರೆ. ಈಶ್ವರಪ್ಪನವರನ್ನು ನಮ್ಮನ್ನು ಬೆಳೆಸ್ತಾ ಈ ಹಂತಕ್ಕೆ ತೊಗೊಂಬಂದು ನಿಲ್ಲಿಸಿ ನೀನು ಅಭ್ಯರ್ಥಿ ಆಗುವನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಸನ್ಮಾನ ಈಶ್ವರಪ್ಪನವರ ಭಾವನೆ ಏನಿದೆ, ಆ ಭಾವನೆಗೆ ತಕ್ಕಂತೆ ಕಾರ್ಯ ಮಾಡುವಂಥ ಕೆಲಸ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೇವೆ. ಇನ್ನು ಯಡಿಯೂರಪ್ಪನವರು ಹೋರಾಟದ ದಿನಗಳನ್ನು ನಮಗೆ ಹೆಂಗೆ ಹೋರಾಟ ಮಾಡಬೇಕು ಅಂತ ಹೇಳಿಕೊಟ್ಟಂಥವ್ರು, ಹೋರಾಟದ ಮೂಲಕ ನಮ್ಮನ್ನು ರೂಪಿಸಿದ್ದಾರೆ ಅವರು. ಹಾಗಾಗಿ ನಮ್ಮ ಬೆಳವಣಿಗೆಗೆ ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರು ಹೃದಯದಂಥ ಒಂದು ಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ಹಾಗಾಗಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರ ಈ ಒಂದು ಬೆಳೆಸಿ ನಮ್ಮನ್ನು ಈ ಜಾಗಕ್ಕೆ ತಂದು ನಿಲ್ಲಿಸಿದ್ದಾರೆ, ಅವರಿಗೂ ಕೂಡ ಹಾರ್ದಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಸನ್ಮಾನ್ಯ ಶಂಕರಮೂರ್ತಿಯವರು, ಸನ್ಮಾನ್ಯ ಶಂಕರಮೂರ್ತಿಯವರು ನಮ್ಮನ್ನು ಹೇಗಿರಬೇಕು ರಾಜಕೀಯ ಕ್ಷೇತ್ರದಲ್ಲಿ ಅಂತ ಮಾತನ್ನು ಹೇಳಿದಂಥವ್ರು. ಹಾಗಾಗಿ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಸಂಘಟನೆಯ ಒಟ್ಟು ವ್ಯವಸ್ಥೆಯನ್ನು ಹೇಗಿಡಬೇಕು, ಕಾರ್ಯಕರ್ತ ಅಂದರೆ ಹೇಗಿರಬೇಕು, ಈ ಥರದ ಹೇಳೋದ್ರ ಜೊತೆಗೆ ಸ್ವತಃ ಅವರು ಹಾಗಿದ್ದು ತೋರಿಸಿ ನಮ್ಮನ್ನು ದಾರಿ ತೋರಿಸ್ಕೊಟ್ಟಿರೋಂಥವ್ರು. ಅನೇಕ ಚುನಾವಣೆಗಳು ನಿಂತು ಅವರು ಸೋತು 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 ಗೆಲುವಿನ ಸಂದರ್ಭದಲ್ಲಿ ನಮಗೆ ಇವತ್ತಿನ ದಿವಸ ಅವಕಾಶವನ್ನು ಕೊಡುವಂಥ ರೀತಿಯೊಳಗಡೆ ಅವರು ನಮ್ಮ ಸಂಘಟನೆಯನ್ನು ಕಟ್ಟಿದ್ದಾರೆ. ಹಾಗಾಗಿ ಶಂಕರಮೂರ್ತಿ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರು ಜನ ದಿಗ್ಗಜರು, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಶಂಕರಮೂರ್ತಿ ಅವರು, ಈ ಮೂರು ಜನ ನಮ್ಮನ್ನು ಶಕ್ತಿಗೆ ದಾರ ಎರೆದು ಇವತ್ತು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ಹಾರ್ದಿಕವಾದಂಥ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ. ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಡೆ ಸಂಘಟನೆ ಬೆಳೆಸಿರುವಂಥದ್ದು, ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಆದರ್ಶದ ಗುಣಗಳನ್ನು ಬೆಳೆಸಿರುವಂಥದ್ದು, ಇದ್ರ ಜೊತೆಗೆ ಸಂಘ ನಮಗೆ ಅನೇಕ ಸಂಘಟನೆಗಳನ್ನು ಕಲಿಸ್ಕೊಟ್ಟಿದೆ. ಸಂಘ ಕಲಿಸ್ಕೊಟ್ಟಿರುವಂಥ ಹಿರಿಯರಾರು ಅಂತ ಹೇಳಿದ್ರೆ ಅವತ್ತಿನ ಹಿರಿಯರು ಕೃಷ್ಣಮೂರ್ತಿಗಳು, ಪಿ ವಿ ಕೃಷ್ಣಭಟ್ರು, ಶ್ರೀಕಂಠಯ್ಯನವರು, ಆ ಭಾಮ ಶ್ರೀಕಂಠಯ್ಯನವರು, ಹಿರಿಯ ಕೃಷ್ಣಮೂರ್ತಿಗಳು ಮತ್ತು ನಮ್ಮ ಪಿ ವಿ ಕೃಷ್ಣಭಟ್ರು, ಅವರು ತ್ರಿಮೂರ್ತಿಗಳಾಗಿ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ರೀತಿಯೊಳಗಡೆ ನಮಗೆ ಶಕ್ತಿಯನ್ನು ಕೊಟ್ಟಿರುವಂಥವ್ರು, ನಮ್ಮನ್ನು ಬೆಳೆಸಿದ್ದಾರೆ. ನಮ್ಮಂಥ ಸಾವಿರಾರು ಜನ ಕಾರ್ಯಕರ್ತರಿಗೆ ಬೆಳೆಸಿರುವಂಥದ್ದು ಅವರು. ಸಂಘ ನಮ್ಮನ್ನು ಬೆಳೆಸಿದೆ. ಸಂಘಕ್ಕೆ ಅಪಚಾರ ಆಗದೇ ಇರೋ ರೀತಿಯೊಳಗಡೆ ನಡ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಎಲ್ಲೂ ಕೂಡ ವೈಚಾರಿಕತೆಯ ನೆಲೆಗಟ್ಟಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋ ಕಾಂಪ್ರಮೈಸ್. ಆದರೆ ಹಾಗಂತ ಯಾರನ್ನು ಬಿಟ್ಟು ನಾವು ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾರು ಈ ದೇಶದಲ್ಲಿದ್ದಾರೆ, ಯಾರು ಈ ರಾಜ್ಯದಲ್ಲಿದ್ದಾರೆ, ಈ ಸಮಾಜದಲ್ಲಿದ್ದಾರೆ, ಅವರೆಲ್ಲರೂ ಜೊತೆಗೆ ಜೋಡಿಸ್ಕೊಂಡು ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಮುಂದಕ್ಕೆ ತೊಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆ ದಿಕ್ಕೊಳಗಡೆ ಈಶ್ವರಪ್ಪರ ಸಂಪೂರ್ಣವಾದಂಥ ಮಾರ್ಗದರ್ಶನದೊಳಗಡೆ ನಾವು ಶಿವಮೊಗ್ಗದಲ್ಲಿ ನಾವು ಹೋಗ್ತೇವೆ ಅನ್ನೋಂಥ ಮಾತನ್ನು ಈ ಸಲ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಶ್ವರಪ್ಪನವರು ಯಾವತ್ತೂ ಕೂಡ ಆಶೀರ್ವಾದ ಮಾಡಿದ್ದಾರೆ, ಇವತ್ತು ನಮ್ಮ ಜೊತೆಗೆ ಇರ್ತಾರೆ. ಹಾಗಾಗಿ ಅವರ ಮಾರ್ಗದರ್ಶನ ಬಹಳ ಪ್ರಮುಖವಾದಂಥ ಸಂಗತಿ ಅಂತೇಳಿ ನಾನು ಭಾವಿಸಿದ್ದೇವೆ. ಅವರ ಮಾರ್ಗದರ್ಶನವರೆಗೂ ನಾವು ಮುಂದಕ್ಕೆ ಹೋಗ್ತೇವೆ. ನಾಳೆ ನಾಮಪತ್ರವನ್ನು ಸಲ್ಲಿಸುವಂಥ ಕಾರ್ಯವನ್ನು ಸಾವಿರಾರು ಜನ ಕಾರ್ಯಕರ್ತರು, ಹತ್ತಾರು ಸಾವಿರ ಜನ ಕಾರ್ಯಕರ್ತರು, ಪೇಜ್ ಪ್ರಮುಖರು ಅಂತ ನಾವು ಮಾಡಿದ್ದೇವೆ. ಸಂಘಟನೆ ಬಲ ಆಗಿರದೆ ಆ ಹಿನ್ನೆಲೆಯಲ್ಲಿ ಪೇಜ್ ಪ್ರಮುಖರ ಜೊತೆಗೆ ಇವತ್ತಿನ ದಿನ ನಾಮಪತ್ರ ಸಲ್ಲಿಸಬೇಕು ಅಂತ ಸಂಘಟನೆ ನಿರ್ಣಯ ಮಾಡಿದೆ. ಸುಮಾರು 9,000ಕ್ಕೂ ಹೆಚ್ಚು ಜನ ಪೇಜ್ ಪ್ರಮುಖರನ್ನು ಮಾಡಿದ್ದೇವೆ. ಅದಾದ ನಂತರ ಈ ಅಭಿಮಾನಿಗಳಿದ್ದಾರೆ, ಹಿತೈಷಿಗಳಿದ್ದಾರೆ,
ಬಿ ಜೆ ಪಿ ಗೆಲ್ಲಬೇಕು ಅಂತೇಳಿ ಆಸಕ್ತಿ ಇಟ್ಕೊಂಡು ಅನೇಕರು ಎಲ್ಲರೂ ಸೇರಿಕೊಂಡು ಸುಮಾರೊಂದು 20,000 ಜನ ಒಟ್ಟಿಗೆ ಬಂದು ಈ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಅಂತ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಬರಬೇಕು. ಬೆಳಿಗ್ಗೆ 10:00 ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಯಾಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ದೇವರು ಒಂದು ಭಾಗ, ಆದರೆ ಸಂಘಟನೆಯ ನಮ್ಮೆಲ್ಲ ನೆಲೆಗಟ್ಟು ಪ್ರಾರಂಭ ಆಗಿದ್ದು ಅಲ್ಲಿಂದ. ಬಿ ಎಂ ಎಸ್ ಇರ್ಬೋದು, ಸಂಘ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಎಲ್ಲದಕ್ಕೂ ಶಕ್ತಿ ಕೊಟ್ಟಿರುವಂಥ ಜಾಗ, ಶಕ್ತಿ ಪೀಠ ಅದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗ, ದುರ್ವಾಸ ಕ್ಷೇತ್ರ. ಹಾಗಾಗಿ ಅಲ್ಲಿಂದನೇ ನಮ್ಮ ಕಾರ್ಯದ ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೆ. ನಮ್ಮ ಸಂಘಟನೆ ಎಲ್ಲ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ಆ ಯೋಚನೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಬರಬೇಕು, ಬೆಳಗ್ಗೆ 10:00 ನಾಮಪತ್ರ ಸಲ್ಲಿಸುವಂಥ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.